ಪ್ರಾಣ ಹೋಗ್ತಿದೆ, ನೀರ್ ಕೊಡ. ಎಲ್ಲೇ ಮೋನಿ, ಪ್ರಾಣ ಹೋಗ್ತಿದೆ ಅಂತ ಹಿಡ್ಕೊಳ್ಳಿರು ನೀರ. ಅಯ್ಯೋ ಅಯ್ಯೋ, ಒಳ್ಳೆ ಇಬ್ರು ಒಳ್ಳೆ ಕತ್ಕು ಇದು ಕೋಳಿ ತರ ಓದಾಡ್ತಿದ್ರಲ್ಲ, ತಗೊಳ ಇದ್ರಲ್ಲಿಲ್ಲ ಮುಂದ್ಗಡೆ ಬಿಡ್ತಾ ಹೋಗು. ಇಲ್ಲ ಬೇಗ, ನಾನು ಪಕ್ಕದ ಮೇಲೆ ತಗೊಂಡ್ಬರ್ತೀನಿ, ಬರತ್ತಂತ ಹುಷಾರಾಗಿ ಕೊಟ್ಟ ಕಟ್ಟಿ ಆಮೇಲೆ. ನಿನ್ನ ಜನ್ಮಾಷ್ಟಮಿ ಶ್ರೀಕೃಷ್ಣ, ಇಷ್ಟು ವರ್ಷದಲ್ಲಿಂದ ನನ್ನ ಹೀರೋಕ್ಕಾಗಿ ನಾನು ಕಾತರಕ್ಕೆ ಕೃಷ್ಣ. ಇವತ್ತಾದ್ರೂ ನನ್ನ ಕನಸಿನಲ್ಲಿ ನನ್ನ ಹೀರೋ ಬರುವ ಹಾಗೆ ಮಾಡು ಕೃಷ್ಣ. ಕೃಷ್ಣ ಬಂದು ಬಿಟ್ಟಿಯ ಕೃಷ್ಣ, ನಿನಗಾಗಿ ನಾನು ಕಾತಿರಂದೆ ಕೃಷ್ಣ. ಅಪ್ಪಿಕೋ ಕೃಷ್ಣ, ಎದ ಒಪ್ಪಿಕೋ ಕೃಷ್ಣ. ನಾರಾಯಣ ಸುಮ್ಮನೆ ಇರು ಕೃಷ್ಣ, ಕೃಷ್ಣ ನಾರಾಯಣ ಇಲ್ಲಾಮೆ ಒಣದ ಕೃಷ್ಣ ಕೃಷ್ಣ. ಕೃಷ್ಣ 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 ಹೋಯ್ತ್ಯಾ ತೊಂದ್ರೆ ತೊಂದ್ರೆ. ಅಕ್ಕ ಅಕ್ಕ ಏನಾಯ್ತು ಏನಾಯ್ತು? ಕೃಷ್ಣ ಬಂದಿದ್ದ ಹೋಯ್ತ? ಅಲ್ಲ ಅಕ್ಕ, ಆಗ್ಲಿಂದ ನನ್ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿಲ್ಲ ಮಲ್ಕೊಂಡಿದ್ದೀನಿ, ಯಾ ನನ್ ಮಗನು ಬರ್ಲಿಲ್ಲ. ಅಕ್ಕ ನನಗನ್ಸತ್ತೆ ನಿನಗೆ ಕನಸಲ್ಲಿ ಕೃಷ್ಣ ಬಂದಿರ್ಬೇಕು ಅಂತ. ನಾವು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದು 200-300 ವರ್ಷ ಆದ್ರೂ ನೀನ್ ಬಾಯಲ್ಲಿ ನೆಟ್ಟು ಕನ್ನಡ ಬರ್ತಾ ಇಲ್ವಲ್ಲ, ಶುದ್ಧ ಕನ್ನಡ ಮಾತಾಡು. ಸತ್ಯವಾಗಿ ಕನ್ನಡ ಮಾತಾಡೋಣ, ಮಾತಾಡ್ರೆ 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 ಪುಳಿಯೋಗ್ರೆ ಪುಳಿಯೋಗ್ರೆ. ನೀನ್ ಈ ರೀತಿ ಹಳೆ ಕಾಲದವ್ರ ತರ ಡ್ರೆಸ್ ಮಾಡ್ಕೊಂಡ್ರೆ ಯಾ ನನ್ ಮಗ ಬಂದ್ ಮದ್ವೆ ಆಗ್ತಾನೆ ನಿನ್ನ? ಓಲ್ಡ್ ಮಾಡಲ್ಲ ಕೃಷ್ಣ, ನಾನು ಓಲ್ಡ್ ಮಾಡಲ್ಲ. ಮನೆಯೊಳಗ ಒಬ್ಳು ಆಂಟಿ ಇದ್ದಾಳೆ ಕಣೋ. ಆಂಟಿನ? ಹ್ಮ್, ನಾನು ನೋಡ್ಬಿಟ್ಟು ಹೇಗಾಗೋ ಆಡ್ತಾಳೆ. ನಾನ್ ಹೋಗ್ತಿದ್ದಾಗೆ ಹುಟ್ಟಿಯಾ ಹುಟ್ಟಿಯಾ ಅಂತಾಳೆ. ಅದೇನ್ ಹುಟ್ಟಿಯಾ ಪಟ್ಟಿ ಆಳದ್ ನನಗೇನು ಅರ್ಥ ಆಗ್ನೇ ಆಗ್ಲಿಲ್ಲ. ಆಮೇಲೆ ಕೃಷ್ಣ ಅಂತಾಳೆ, ಹತ್ರ ಕರೀತಾಳೆ, ನಿಗಿರ್ತಾಳೆ. ನನಗೋ ನೀರ್ ಇಳಿದೋಯ್ತು. ಯಾಕೆ ಹೇಳ್ತೇನೆ ನನ್ ಪಜಿತಿ, ನಾನು ಇನ್ಮೇಲೆ ಹೋಗೋದಿಲ್ಲ ಕಣ. ಅಷ್ಟು ಡೀಸೆಂಟ್ ಮನತನದ ಹುಡುಗಿ ತರ ಕಾಣ್ತಾಳ ಅವಳು. ಏನ 25 ವರ್ಷ ಚಿಕ್ಕ ಹುಡುಗಿ ಆಂಟಿ ಅಂತೇಳಲ್ಲ. ಸರ್ ಸರ್, ನೈಟ್ ಪ್ಲಾನ್ ಸಕ್ಸಸ್ ಗೊತ್ತು. ಒಂದ್ಸರಿ ಅವ್ರು ಬಂದು ಅಕ್ಕನ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರೆ ಆಗ್ತಾನೆ. ಅಕ್ಕ ವೇಟಿಂಗ್ ಸರ್, ಕಳಿಸ್ತೀವಿ ಸರ್. ಆಯ್ತು, ಥ್ಯಾಂಕ್ ಯು. ಎಲ್ಲಿ ಹೋಗ್ತೀರಾ ಅಕ್ಕನ? ಸರಿ ಎಲ್ಲದನ್ನೂ ತುಂಬಿಡಿ. ಆಯ್ತು ಸರ್, ಕಳಿಸ್ತೀವಿ ಕಳಿಸ್ತೀವಿ, ಆದಷ್ಟು ಬೇಗ ಕಳಿಸ್ಕೊಡಿ ಸರ್. ಕೃಷ್ಣ, ನನ್ನ ಕನಸಿನಲ್ಲಿ ಬಂದವ ಪ್ರತ್ಯಕ್ಷವಾಗಿ ಬಂದೇ ಬರುವ. ನಮಸ್ಕಾರ. ನೀವು ನಾರಾಯಣೋಡ ಫ್ರೆಂಡ್ಸ್? ಹೌದೌದು, ಹಿಂದ್ಗಡೆ ಮನೆಗೆ ಬಾಡಿಗೆಗೆ ಬಂದಿದ್ದೀವಿ. ನಾನು ಮೋಹನ್, ಇವನು ರಮೇಶ. ನಾರಾಯಣ ಮ್ಯಾತ್, ನೆನ್ನೆ ನೆನ್ನೆ ನನ್ನ ಕನಸಿನಲ್ಲಿ ಬಂದಿದ್ದಾರೆ. ಅದೇಗೋ, ರಾತ್ರಿ ಎಲ್ಲ ನಮ್ ಜೊತೆನೆ ಮಲಗಿದ್ದ ಅಲ್ವಾ? ಹೌದು, ಆದ್ರೆ ರಾತ್ರಿ ಎಲ್ಲ ಅದನ್ನ ಬೆಡ್ ಮೇಲೆ ಹೊರಳಾಡ್ತಿದ್ದ, ಅದನ್ನ ರುಕ್ಕು ರುಕ್ಕು ಅಂತ ನರಳಾಡ್ತಿದ್ದ. ಅದೇನು ರುಕ್ಕು ಅಂದ್ರೆ? ರುಕ್ಮಿಣಿ ಅಂತ ಹೇಳ್ತಿದ್ದ. ಐ ಲವ್ ಯು ರುಕ್ಮಿಣಿ, ಐ ಲವ್ ಯು ರುಕ್ಮಿಣಿ ಅಂತ ತಿಂಬು ಮುಚ್ಕೋತಿದ್ದ. ಐ ಲವ್ ಯು ರುಕ್ಮಿಣಿ ಅಂದ. ಲವ್ ಯು ಲವ್ ಯು ಅಯ್ಯ ಸ್ವಾಮಿ ಕೃಷ್ಣ, ಎಲ್ಲ ನನ್ನ ಕೃಷ್ಣನ ಮಹಿಮೆ. ಬಾಡಿಗೆ ಬಗ್ಗೆ ಮಾತಾಡೋಣ ಅಂತ ಬಂದ್ವಿ. ವೇಂಡ, ನನ್ನ ಹೃದಯದಲ್ಲಿ ನನ್ನ ಸ್ವಾಮಿ ಇರೋದಕ್ಕೆ ವಾಡಿಗೆ ಕೇಳುದಾ? ನನ್ನ ಸರ್ವಸ್ವವೂ ಅವರದೇ,
ಅವರ ಸೇವೆಯೇ ನನ್ನ ಕುರಿ. ಮೇಡಮ್, ಒಂದು ಟಿಫಿನ್ ಕ್ಯಾರಿಯರ್ ಇದ್ರೆ ಕೊಡ್ತೀರಾ? ಯಾದಕ್ಕೆ? ಅದು ಪಾಪ ನಾರಾಯಣ ತುಂಬಾ ಹೊಟ್ಟೆ ಹಸುವಂತ ಇದ್ದ, ಹೋಟೆಲ್ ನಿಂದ ಊಟ ತರೋಣ ಅಂತ. ಏನು ನನ್ನ ಸ್ವಾಮಿ ಹೋಟೆಲ್ ಊಟ ಮಾಡುದ? ವೇಂಡ ವೇಂಡ, ನಾನೇ ನನ್ನ ಕೈಯಾರೆ ಅಡಿಗೆ ಮಾಡಿ ಅವರಿಗೆ ಕಳಿಸ್ರೆ. ಒಳ್ಳೇದು, ನೀವು ಅವ್ರಿಗೆ ಕಳಿಸ್ಬಿಡಿ, ಬಾರ ನಾ ಇಬ್ರು ಹೋಟ್ಲು ಹೋಗೋಣ. ವೇಂಡ, ಹೋಟೆಲ್ ಊಟ ಆರೋಗ್ಯಕ್ಕೆ ಕೆಟ್ಟದು, ನಿಮಗೆ ಸೇರಿಸಿ ಕಳಿಸ್ರೆ. ಅಯ್ಯೋ, ಒಂದಿನಕ್ಕೆ ಅಂತ ಪಾಪ ನಿಮಗೆ ಯಾಕೆ ತೊಂದ್ರೆ? ಮತ್ತೆ ಬೆಳಗ್ಗೆ ಮೂರು ಜನ ಹೋಟೆಲ್ ತಾನೆ? ಇಲ್ಲಪ್ಪ, ನಿಮಗೆ ಸೇರಿಸಿ ದಿನ ಕಳಿಸ್ರೆ. ನೀವು ಇಲ್ಲಿ ಕುತ್ಕೊಳ್ಳಿ, ನೀವು ಇಲ್ಲಿ ಕುತ್ಕೊಳ್ಳಿ. ಹರೇ ಕೃಷ್ಣ, ಇವಳ್ನ ಮದುವೆ ಆಗ್ಬೇಕು ಅಂತ ನಾವಿಬ್ರು ಜಗಳ ಆಡಿದ್ವಲ್ಲ. ನಾರಾಯಣ ಮಠ. ಕೃಷ್ಣ ಕೃಷ್ಣ. ಇದೆ ನಮ್ಮವ್ರಿಗೆ ಮಹಾಪ್ರಸಾದ, ಇದೆ ನಿಮ್ಮಿಬ್ಬರಿಗೆ. ಜಾಸ್ತಿ ಆಯ್ತು. ಅವರಿಗೆ ನನ್ನ ಕಣ್ಣರೇ ಪಂಚ ಪ್ರಾಣ. ಅದನ್ನ ಅವರ ಬಾಯಲ್ಲಿ ಹೇಳ್ತೀವಿ, ಖಂಡಿತ ಹೇಳಿಸ್ತೀವಿ. ಅವನೇ ಬಂದು ಅವನ ಬಾಯಿನ ನಿಮ್ಗೆ ಹೇಳ್ತಾನೆ. ಅಯ್ಯೋ ಕೃಷ್ಣ, ನಾರಾಯಣ ಬರ್ತೀವಿ. ಜೈಲಲ್ಲ ಇರ್ಬೋದಾಗಿತ್ತು, ಹೊರಗಡೆ ಬಂದು ಇದ್ ತಿಗಣೆ ಕಾಟ ಆ ಕಾಟ ಅಂತ. ತಗೊಳಪ್ಪ, ನಿನಗೆ ಅಂತ ಸ್ಪೆಷಲ್ ಆಗಿ ಕೊಟ್ಟು ಕಳ್ಸುದು. ಸ್ಪೆಷಲ್ ಆಗಿ ನನ್ಗ ಹೆಂಗಸಮ್ಮ, ವಿಶಾಲವಾದ ಹೃದಯ. ದಿನ ಮೂರೊತ್ತು ಊಟ ಕಳಿಸ್ತೀನಿ ಅಂದ್ರೆ ಊಟದ ಪ್ರಾಬ್ಲಮ್ ಏ ಸಾಲ್ಡ್ ಗುರು. ಮತ್ತೆ ನಾನ್ ಹೋದಾಗ ಬೇರೆ ಏನೇನೋ. ಇಲ್ಲಮ್ಮ, ಅವಳ ನೇಚರ್ ಆತರ. ಅವಳೆಲ್ಲ ಚೇರಲ್ಲಿ ಕೂತಿತ್ತು, ನಿಂತ್ಕೊಂಡೆ ಡಾವ್ ಹೊಡಿತಾ ಇದ್ದು ನನ್ನ. ನೀನು ಅವಳ ಸರಿಯಾಗಿ ನೋಡಿಲ್ಲ, ಅವಳ ಕಣ್ಣಿಂದ ಹಾಗೆ ಭಕ್ತಿ ಲೀಕ್ ಆಗ್ತಿದೆ. ಏನಾಗ್ತಿದೆ ಅಂದೆ? ನಿಂಗೆ ಗೊತ್ತಾಗಲ್ಲ ಬಿಡು, ನೋಡು ತುಪ್ಪದ ಕಜಾಯ. ನಿನ್ ಹೆಸರು ನಾರಾಯಣ ಅದು ಕೃಷ್ಣ ಅಂತ ಕರೆದ್ಲು. ಯಾಕೆ ಯಾಕೆ? ನಿನ್ ಮೇಲೆ ಲವ್? ಅಲ್ಲ, ದೇವ್ರ ಮೇಲೆ ಲವ್. ನಿನ್ ಮೇಲೆ ತೋರಿಸಿದ್ಲು. ಓಹೋ, ದೇವ್ರ ಮೇಲೆ ಭಕ್ತಿ. ಈ ಬಾಡಿಗೆ ಅಡ್ವಾನ್ಸ್ ಒಂದು ಬೇಡ ಅನ್ಬಿಟ್ಲು ಗುರು. ಅದೇನೋ ಒಂದ್ ಎರಡ್ ಮೂರು ಕಂಡೀಷನ್ ಹಾಕದ್ಲಮ್ಮ, ನಾವೇನೋ ಒಪ್ಕೊಂಡ್ಬಿಟ್ವಿ. ನೀನ್ ಹೋಗಿ ಒಪ್ಕೊಂಡ್ಬಿಡು. ನೀವಿಬ್ರು ಒಪ್ಕೊಂಡ್ಬಿಟ್ ನಂಡೇನೋ ಇದೆ, ಮೂರ್ ಜನ ಒಪ್ಬೇಕಂತಪ್ಪ. ಅದ್ರಲ್ಲೂ ನೀನು ನಿನ್ ಬಾಯಾರ ಒಪ್ಕೊಂಡೆ ಅಂತ ಹೇಳ್ಬೇಕಂತೆ. ಅದ್ರಲ್ಲಿ ಏನಿದೆಯೋ, ಎಲ್ಲಾ ಕಂಡೀಷನ್ಸ್ ಓಕೆ, ನಾವೆಲ್ಲ ಒಂಥರ ಫ್ಯಾಮಿಲಿ ತರ ಅಂತ ಹೇಳ್ಬಂದ್ಬಿಟ್ಟು ಹೋಗು. ಈಗ ನಾನು ಹೋಗ್ಬಿಟ್ಟು ಒಪ್ಕೊಂಡ್ ಹೇಳ್ಬಿಡ್ಬೇಕು ಅಷ್ಟೇ. ಆಯ್ತು ಬಿಡು, ಹೋಗ್ಬ. ಬೇಸಮ್ಮ ಗುರು, ಮರಿದೆ ಫ್ಯಾಮಿಲಿ ತರ ಅಂತ ಹೇಳು. ரொம்ப நாச்சுகையா? கூத்துகளி, இல்ல கூத்துகளி. பயப்படவேடா, நிமக்கு எல்லா ஓகேனா? ಒಂಥರ ಎಲ್ಲ ಓಕೆ ಓಕೆ. ಕೃಷ್ಣ 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 ಕೃಷ್ಣ, ನೀವು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ? ಅದು ನೀವ್ ಮನೆ ಯಜಮಾನಿ ತರ ಅಲ್ದೆ ನಮ್ಮನೆಯವ್ರ ತರ ನಡ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ತುಂಬಾ ಸಂತೋಷ ಸಂತೋಷ. ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ, ತುಂಬಾ ಪ್ರಿಯ ಮಾತು, ತುಂಬಾ ಪ್ರಿಯ ಮಾತು ನಾರಾಯಣ ನಾರಾಯಣ ಮಾತು. ಅಪ್ಪಾ ಒಳ್ಳೆ ಮೈನರ್ ದುಡ್ಗಿ ತರ ನುಲಿತಾಳೆ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣ. ನಿನ್ ನೋಡಿದ್ರೆ ಹಾಗಮ್ಮ, ಯಾವ ಹುಡುಗಿಗ್ ತಡ್ಕೊಳಕ್ ಆಗತ್ತೆ? ಒಳ್ಳೆ ಮೈಸೂರು ಪಾಕ್ ತರ ಇದ್ಯಾ, ಗುಲಾಬ್ ಜಾಮೂನ್ ತರ ಇದೆಯಾ ಕಣ? ನೀನು ಬಾದಾಮ್ ಹಲ್ವಾ ಡಬ್ಬ, ನೀವಿಬ್ರು ಸೇರ್ಕೊಂಡ್ ನನ್ಗೆ ಅಲ್ವಾ ಕೊಡ್ತಾ ಇದೀರಾ? ನನಗೆ ಮನೇನು ಬೇಡ, ಆಂಟಿನೂ ಬೇಡ. ಆತರದಲ್ಲಿ ಇರ್ತಾರ ತಗೋಬೇಡ, ಆಂಟಿ ಏನು ತರ ನೋಡ್ಕೊಂಡ್ಬರ್ತೀವಿ. ನೀನೇನ್ ಟೆನ್ಷನ್ ತಗೋಬೇಡ, ನಡೀರಿ ಹೋಗ್ರಿ. ನನ್ ಮಕ್ಳ ಒಳ್ಳೆ ಕತ್ಲಲ್ಲಿ ಹಿಡಿದ್ ಕಡು ತರ ಇದ್ರೆ ಕಚ್ಕೊಂಡ್ ತಿನ್ರಿ. ನಾನಿದೆ ನಕ್ಷತ್ರ ಕೋತ್ರ ಎಲ್ಲ ಸೊಲ್ಲು, ನನ್ನದೇ ನಾರಾಯಣ ಇದೆ. ಕಲ್ಯಾಣತಿಗೆ ಡೇಟ್ ಫಿಕ್ಸ್ ಮಾಡ್ನು. ಡೇಟಾ? ಅದು ನಕ್ಷತ್ರ ಗೋತ್ರ ಎಲ್ಲ ನಮ್ಗೆ ಯಾವ್ದು ಗೊತ್ತಿಲ್ಲ, ಎಲ್ಲೋ ಅಮಾವಾಸ್ಯ ದಿನ ಹುಟ್ಟಿರ್ಬೇಕು. ಲೆಕ್ಕ ಸರಿಗೆ ಬರ್ತಿಲ್ವಾ? ಬರ್ತಿಲ್ಲ. ಬರೋಲ್ಲ, ಒಂದ್ ಪ್ರಾಬ್ಲಮ್ ಇದೆ. ಏನದು? ನಾವು ಮದ್ವೆ ಆಗೋದಾದ್ರೆ ಮೂರ್ ಜನನು ಒಂದೇ ದಿನ ಒಂದೇ ಹುಡುಗಿನ ಮದ್ವೆ ಆಗೋದು ಅಂತ ಪ್ರಮಾಣ ಮಾಡಿದೀವಿ. ನಾ ಏನು ದ್ರೌಪದಿಯ? ಇಲ್ಲ, ಒಂದೇ ದಿನ ಬೇರೆ ಬೇರೆ ಹುಡುಗಿಯರನ್ನ ಮದ್ವೆ ಆಗೋದು ಅಂತ ಪ್ರಮಾಣ ಮಾಡಿದೀವಿ. ಓಹೋ, ನಿಮಗೂ ಹುಡುಗಿ ಬೇಕಾ? ಸಿಕ್ಕಿದ್ರೆ ಚೆನ್ನಾಗಿರೋದು,
ನೀವು ಬೇಗ ನಾಳಿನ ಮದುವೆ ಆಗ್ಬೋದು. ರಮ್ಮ, ನಿನಕ್ ಆ ಹುಡುಗಿ ಓಕೆಯಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ವಿಜಯಲಕ್ಷ್ಮಿ. ಮಮ್ಮಿ ನಿಮ್ಮನ್ನ ತುಂಬಾ ಕೇಳ್ತಾ ಇದ್ರು. ಹೌದಾ? ಮನೆ ಕಡೆ ಬರ್ಲೇ ಇಲ್ಲ. ಬರ್ರೆ ಅಮ್ಮ ಬರ್ರೆ. ಬನ್ನಿ ಆಂಟಿ. ಬಾಯ್ 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 ಆಂಟಿ ಬಾಯ್. ರಮ್ಮಿ ಸೂಪರ್ ಫಿಗರ್ ರೋ ಫಿಗರ್ ಅಂತ ಹೇಳ್ಬೇಡ, ಅತ್ತಿಗೆ ಅಂತ ಹೇಳ. ಅತ್ತಿಗೆಯಾ? ಅಯ್ಯ ಅಪ್ಪ, ಅದು ಅವಳ ಸುಲಭ ಇಲ್ಲಪ್ಪ. ಮೊದಲು ಅವರ ಅಮ್ಮ ಒಪ್ಪ ಬೇಕು. ಅಯ್ಯ ಸಾವಿರ ಸುಳ್ಳು ಹೇಳಿ ನನಗೆ ಕಲ್ಯಾಣ ಮಾಡಿಬೇಕು ಕಣ್ಣ, ಕನ್ನಡಿ ಪಾರು ಕಣ್ಣ. ಅಯ್ಯೋ ನನ್ನ ಕಲ್ಯಾಣ ಯಪ್ಪವೋ ಅಸುಮ್ರು ಕಂಪನಿ ಅದಲ್ಲೋ ನೋಡ್ಕೊಂಬಾರಲ್ಲಿ ಕ್ಲಿಂಟ್ ಈಸ್ಟ್ವುಡ್ ಜಾರಿಗಿದ್ಬಿಟ್ಟಿಯಾ? ಏಯ್ ಸುಮ್ಮನ್ ಬಾರ, ನನ್ನ ಮಗ ನಿಧಾನ ಆದ್ರೂ ಕೂಡ ಡಾಕ್ಟರ್ ಹುಡುಗಿನ ಹಿಡಿದವನೇ. ನಮ್ಗೆಲ್ಲಾದ್ರೂ ಯಾವಾಗಾದ್ರೂ ನೋವಾದ್ರೆ ಸೂಜಿ ಸುಚ್ಚಿಸ್ಕೊಂಡ್ಬಿಡ್ಬೋದು. ರಮ್ಮು, ಈ ಸೋಡಾ ಬುಡ್ಡಿಯಲ್ಲಿ ನಿನ್ನನ್ನು ನೋಡಿದ್ರೆ ಆ ಹುಡುಗಿ ಇಷ್ಟನೇ ಪಾಡೋದಿಲ್ಲ. ತಗಿ ತಗಿ, ನನ್ನ ಕನ್ನಡ ಕತೆಗಾದ್ರೆ ಏನು ಕಾಣಲ್ಲ. ಆಮೇಲೆ ಹುಡುಗಿನ ಹೇಗೆ ನೋಡ್ಲಿ? ಅಯ್ಯೋ ಅಪ್ಪವೇ ಅವಳನ್ನ ದೇವಸ್ಥಾನದಲ್ಲಿ ನೋಡ್ದೆ ಇಲ್ಲ್ಯಾ? ಆದ್ರೂ ಇನ್ನೊಂದ್ಸಲ ನೋಡ್ಬೇಕಲ್ಲ. ಅದೆಲ್ಲ ಬೇಡ, ಕನ್ನಡ ಕತೆ ಅಂದ್ರೆ ಡೇಂಜರ್ ಕಂಡ್ರೋ. ಲೋ ರಮ್ಮಿ, ಯಾಕೆ ಅಷ್ಟು ಟೆನ್ಸ್ ಆಗ್ತೀಯ? ನಾವಿಬ್ರು ಇಲ್ವೇ ನನ್ನ ಕಣ್ಣಾಗಿ. ನೀವಿಬ್ರು ಅದಕ್ಕಿಂತ ಡೇಂಜರ್. ಕನ್ನಡ ಕತೆ ಇದೆಲ್ಲ ಬೇಡ. ಅಯ್ಯ ಕನ್ನಡ ಕಣ್ಣಾ ಬೇಡ ಅಂತ ಹೇಳ್ರಲ್ಲ. ಕಾಣದೇ ಇಲ್ಲ, ಏನ್ ಮದುಮಗಳ ತರ ಕಾಣ್ತಾ ಇದೀರಲ್ರಿ? ಏನ್ ಮದ್ವೆ ಗಿದ್ವೆ ಸೆಟ್ಲ್ ಆಯ್ತೇನ್ರಿ? ಅಯ್ಯೋ ಎಲ್ಲ ನಾರಾಯಣ ಮಗಿಮೆ. ಏನ ರುದ್ರಮ್ಮ, ಮಗಳಕ್ ಮದ್ವೆ ಮಾಡುದಿಲ್ವಾ? ಮಾಡೋಣ, ಬಿಸ್ನೆಸ್ ಇಲ್ಲ, ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದ್ಬಿಟ್ವು. ಹೇಗಿದ್ರು ನೀನು ಅಮೆರಿಕಾದಿಂದ ಬಂದವನು ಅಂತ ಹೇಳ್ತೀವಿ, ಯೋಚನೆ ಮಾಡ್ಬೇಡ. ಹೋಗಿ ಗಟ್ಟಿಯಾಗಿ ತಪ್ಕೊಂಡು ಅಮೆರಿಕನ್ ಸ್ಟೈಲ್ ಅಂತ ಕಿಸ್ಕೊಂಡ್ರು. ಕಮಾನ್ ಕಮಾನ್, ಇದು ಬೇಡ. ನಡಿ ನಡಿ ನೀನೇ ಪರವಾಗಿಲ್ಲ ಬಿಡಮ್ಮ, ಆರಾಮಾಗಿದೀಯ. ನನ್ಗೆ ಮುದ್ಕೊಳಕ್ ಬತ್ತಲ್ಲ ಬಡ್ಡೆ ತದ್ದು. ರುತ್ರಮ್ಮ ಎನ್ನಮ್ಮ, ನೀನ ನನ್ನ ಹತ್ರ ಒಂದು ಮಾತು ಹೇಳಿದೆಲಿಯಾ? ನಿನ್ನ ಹುಡುಕಿಗೆ ಒಂದು ಹುಡುಕ ಬೇಕು ಅಂತ. ನಾನ ಹುಡುಕನನ್ನ ಅಮೆರಿಕಾಂದ ಕರೆಸಿದೀನಿ. ಈ ಹುಡುಕ ಅಮೆರಿಕಾ ಅಮೆರಿಕಾ ಅಮೆರಿಕಾದಲ್ಲಿ ಹುಡುಗಿನ ನೋಡಿದ ತಕ್ಷಣ ಅವ್ರ ಅಮ್ಮನಿಗೆ ಮುತ್ ಕೊಡೋದು ಪದ್ಧತಿ. ಪದ್ಧತಿನಮ್ಮ ಪದ್ಧತಿ ಅಂದಕ್ಕೆ ಸುಮ್ನೆ ಬಿಟ್ಟಿವ್ನಿ, ಇಲ್ಲ ಅಂದ್ರೆ ಇವ್ನ ಅಡ್ಡ ಸೇಳ್ಬಿಟ್ಟಿ. ಹೇಗಾದ್ರು ಮಾಡಿ ರುಕ್ಮಿಣಿಯಿಂದ ನಾನು ಸೋಡಾ ಇಸ್ಕೊಡೋ. ಏನ್ ರುಕ್ಮಿಣಮ್ಮ, ಹುಡುಗ ಏನ್ ಮಾಡ್ತಾವ್ನೆ? ಏನ ರುತ್ರಮ್ಮ ಹಂಗೆ ಕೇಳ್ತಿಯಲ್ಲ, ನಮ್ಮ ಹುಡುಕ ಅಮೆರಿಕದ ಪೆಪಲ್ಲ ಯೂನಿವರ್ಸಿಟಿನಲ್ಲಿ ಡಿಗ್ರಿ ಮಾಡಿದಾನೆ. ನಿನಗೆ ಗೊತ್ತಿಲ್ಲ ರುತ್ರಮ್ಮ, ಈ ಹುಡುಕ ಹಸುಗಳ ಜೊತೆಲಿ ಮಾತಾಡೋಷ್ಟು ಬುದ್ಧಿಶಾಲಿ. ಕಿಸ್ ಮಿಸ್ ಆಗೋಯ್ತಲ್ಲ ಅಂತ ಬೇಜಾರಾಗ್ತಿದ್ಯೋ? ಹೇಗಾದ್ರು ಮಡಿ ಹೋಗಕ್ ಮುಂಚೆ ಪಚಾಕ ತಂದು ಕೊಟ್ಬಿಡ್ಬೇಕಮ್ಮ. ಯಾಕೆ ತಡ ಮಾಡ್ತಿದ್ಯಾ? ಕೊಟ್ಬಿಡು. ಎಲ್ಲಿದ್ದಾಳೆ? ಪಕ್ಕದಲ್ಲೇ ಕೂತಿದ್ದಾಳೆ. ಏನಮ್ಮ ಹುಡುಗನ್ ಏನ್ ಆಸ್ತಿ ಇಟ್ಟಿರುತ್ತಮ್ಮ? ಅಯ್ಯೋ ಅದೇ ಅದಕ್ಕೆ ಹೇಳ್ತಿರುತ್ತಮ್ಮ, ಹುಡುಗನಿಗೆ ಅಮೆರಿಕಾ. ಇವ್ನ್ ಏನ್ ಮಕ್ಕಳ ಕಣ್ಣೈತೆ? ಏನೈತಿ ಇವ್ನ್ಗೆ? ಏನ್ ರುಕ್ಮಿಣಮ್ಮ ಇದು? ಅದು ಅಮೆರಿಕಾ ಅಮೆರಿಕಾ. ಹೇಗಿತ್ತು ನನ್ ಮಗನೇ ಪ್ರತಿ ಸಲ ರಮ್ಮಂಗೆ ಕೊಡ್ತೀಯಲ್ಲ? ನಾನ್ ಹಾಕಿರೋ ಕಂಡೀಷನ್ ನಿನ್ ಗೊತ್ತೈತಲ್ಲ. ಅಯ್ಯೋ ರುತ್ರಮ್ಮ, ನಿನ್ನ ಕಂಡೀಷನ್ ಎಲ್ಲ ನನ್ಗೆ ಗೊತ್ತು, ನಾನು ಅವನು ಕೇಳಿದ್ದೇನೆ. ಅದು ನಮ್ ಹುಡುಗ ಸ್ವಲ್ಪ ಹಸುಗಳನ್ನ ಮಾತಾಡಿಸ್ಬೇಕು ಅಂತಿದ್ದ. ಮಾತಾಡ್ಲಿ ಕರ್ಕೊಂಡು ಹೋಗು. ಬಾರಮ್ಮಿ, ಹಸುಗಳನ್ನೆಲ್ಲ ತೋರಿಸ್ತೀನಿ ಬಾ. ಏನದು ಕಂಡೀಷನ್? ಆ ಕಂಡೀಷನ್ ಎಲ್ಲ ನನ್ ಮುಂದೆನೆ ನಡಿಬೇಕು. ಓಕೆ ರುದ್ರಮ್ಮ, ಓಕೆ.